ಕಾಂಗ್ರೆಸ್ ನಲ್ಲಿ ನಾಯಕರ ಮಧ್ಯೆ ಕುರ್ಚಿ ಕಾದಾಟ ತಾರಕಕ್ಕೇರಿದೆ. ಇದರ ಮಧ್ಯೆ ಹುಬ್ಬಳ್ಳಿಯಲ್ಲಿ ಡಿಕೆ ಶಿವಕುಮಾರ್ ಮುಂದಿನ ಸಿಎಂ ಘೋಷಣೆ ಮೊಳಕಿದೆ. ಹುಬ್ಬಳ್ಳಿಯ ವಿಮಾನ ನಿಲ್ದಾಣದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಡಿಕೆ ಶಿವಕುಮಾರ್ ಪರ ಬ್ಯಾಟ್ ಬೀಸಿದ್ದಾರೆ. ಸಿಂಧನೂರಿನಿಂದ ಆಗಮಿಸಿದ್ದ ಡಿಕೆಶಿ ಕಾರು ಹತ್ತೋದಕ್ಕೆ ಹೊರಡುತ್ತಾ ಇದ್ದಂತೆಯೇ ಮುಂದಿನ ಸಿಎಂ ಡಿಕೆಶಿ ಅಂತ ಘೋಷಣೆ ಕೂಗಿದರು. ವಕ್ಫ್ ಯತ್ನಾಳ್ ಅಪ್ಪನ ಆಸ್ತಿಯಲ್ಲ ಎಂದಿದ್ದ ಸಚಿವ ಜಮೀರ್ ಅಹ್ಮದ್ಗೆ ಶಾಸಕ ಬಸನಗೌಡ ಪಾಟೀಲ್ ತಿರುಗೇಟು ನೀಡಿದ್ದಾರೆ. ಟ್ವೀಟ್ನಲ್ಲಿ ತಿರುಗೇಟು ನೀಡಿದ ಯತ್ನಾಳ್, ಜಮೀರ್ ಅಹ್ಮದ್ ಅವರೇ, ಅಪ್ಪನಿಂದ ಬಂದ ಆಸ್ತಿ ಕಾನೂನುಬದ್ಧವಾಗಿರುತ್ತೆ. ಯಾರದೋ ಅಪ್ಪನ ಆಸ್ತಿಯನ್ನ ನಮ್ಮದು ಅಂತ ಹೇಳೋ ವಕ್ಫ್ ಪರಿಕಲ್ಪನೆ ಕಾನೂನು ಅಸಂವಿಧಾನಿಕ ಹಾಗೂ ಕಾನೂನುಬಾಹಿರವಾಗಿದೆ. ಜಮೀರ್ ಅವರೇ ದೇಣಿಗೆ ಪಡೆದು ಇಂದು ವಕ್ಫ್ ಭಾರತದ ಮೂರನೇ ಅತಿದೊಡ್ಡ ಭೂವಡಿಯ ಆಗಿದೆಯಾ? ಇದನ್ನ ನಂಬೋದಕ್ಕೆ ಸಾಧ್ಯವಿದೆಯಾ ಅಂತ ಪ್ರಶ್ನಿಸಿದ್ದಾರೆ. ವಕ್ಫ್ನಿಂದ ಆರ್ಥಿಕ ಸಮಾನತೆ ಸಾಧ್ಯವಿದೆಯೇ? ಸಿಕ್ಕ ಸಿಕ್ಕ ಭೂಮಿ ನಮ್ಮದು ಅಂತ ನಿಮ್ಮ ಶರಿಯಾ ಕಾನೂನನ್ನ ಇಲ್ಲಿ ಅನ್ವಯಗೊಳಿಸೋದಕ್ಕೆ ಇದು ಇರಾನ್ ಅಥವಾ ಟರ್ಕಿ ಅಲ್ಲ, ಇದು ಭಾರತ. ಜವಾಬ್ದಾರಿಯುತ ಸಚಿವರಾಗಿ ತೂಕವಾಗಿ ಪ್ರಬುದ್ಧತೆಯಿಂದ ಮಾತಾಡಿ. ಕುಂಟ್ತಾ ಇರೋ ನಿಮ್ಮ ಘನತೆಗೆ ಸರಿಯಾದೀತು ಅಂತ ಯತ್ನಾಳ್ ಕಿಡಿಕಾರಿದ್ದಾರೆ. ಮುಡಾ ಪ್ರಕರಣದಿಂದ ಹರಿಯಾಣದಲ್ಲಿ ಕಾಂಗ್ರೆಸ್ಗೆ ಸೋಲಾಯಿತು ಅಂತ ಕಾಂಗ್ರೆಸ್ ಹಿರಿಯ ನಾಯಕ ಕೋಳಿವಾಡ ಬಾಂಬ್ ಸಿಡಿಸಿದ್ದಾರೆ. ಹರಿಯಾಣದ ಚುನಾವಣಾ ಅಖಾಡದಲ್ಲಿ ಪ್ರಧಾನಿ ಮೋದಿ ಮುಡಾ ಕೇಸ್ ಪ್ರಸ್ತಾಪಿಸಿದ್ರು. ಅಂದೇ ನಾನು ಈ ಬಗ್ಗೆ ಎಚ್ಚರಿಕೆ ಕೊಟ್ಟಿದ್ದೇನೆ, ಅಂದು ನಾನು ಹೇಳಿದ್ದನ್ನೇ ಇಂದು ನಿಜವಾಗಿದೆ ಅಂತ ಕೋಳಿವಾಡ ಹೇಳಿದ್ದಾರೆ. ಹರಿಯಾಣದಲ್ಲಿ ಕಾಂಗ್ರೆಸ್ ಹಿನ್ನಡೆಗೆ ಮುಡಾ ಕೇಸ್ ಕಾರಣ ಅನ್ನೋ ಕೋಳಿವಾಡ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟು ನೀಡಿದ್ದಾರೆ. ಯಾವ ಕಾಂಗ್ರೆಸ್ಸಿಗರೂ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ಟಾಂಗ್ ನೀಡಿದ್ರು. ಮುಖ್ಯಮಂತ್ರಿಗಳಿಗೆ ಯಾವುದೂ ಕೂಡ ಸಂಬಂಧ ಇಲ್ಲ. ಈಗಾಗಲೇ ಮುಡಾ ಹಗರಣದ ತನಿಖೆ ನಡೀತಾ ಇದೆ, ಮುಡಾ ಹಗರಣಕ್ಕೂ ಫಲಿತಾಂಶಕ್ಕೂ ಸಂಬಂಧ ಇಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳಿದ್ರು. ಮುಡಾ ಹಗರಣದಲ್ಲಿ ತನಿಖೆ ಸುಳಿಗೆ ಸಿಲುಕಿದ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡುವಂತೆ ವಿಪಕ್ಷಗಳು ಪಟ್ಟು ಹಿಡಿದಿವೆ. ಇದೀಗ ಸ್ವಪಕ್ಷದಲ್ಲೂ ಸಿದ್ದರಾಮಯ್ಯ ರಾಜೀನಾಮೆಗೆ ಒತ್ತಡ ಹೆಚ್ಚಾಗ್ತಾ ಇದೆ. ಮಾಜಿ ಸ್ಪೀಕರ್, ಕಾಂಗ್ರೆಸ್ ಹಿರಿಯ ಮುಖಂಡ ಕೆಬಿ ಕೋಳಿವಾಡ ಮತ್ತೊಮ್ಮೆ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸಿದ್ದಾರೆ. ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಕೋಳಿವಾಡ, ನನ್ನ ಹೇಳಿಕೆಗೆ ನಾನು ಈಗಲೂ ಬದ್ಧವಾಗಿದ್ದೇನೆ. ಸಿದ್ದರಾಮಯ್ಯ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಬೇಕು, ಪಕ್ಷಕ್ಕೆ ಧಕ್ಕೆಯಾದರೆ ನೋಟಿಸ್ ಕೊಡ್ತಾರೆ, ನಾನು ಪಕ್ಷದ ಹಿತದೃಷ್ಟಿಯಿಂದ ಹೇಳಿದ್ದೇನೆ ಅಂತ ಕೋಳಿವಾಡ ಸಿಎಂ ರಾಜೀನಾಮೆ ನೀಡಬೇಕು ಅನ್ನೋ ಹೇಳಿಕೆಯನ್ನ ಸಮರ್ಥಿಸಿಕೊಂಡರು. ಐದು ವರ್ಷವೋ ಮೂರು ವರ್ಷವೋ ಗೊತ್ತಿಲ್ಲ, ಸಿದ್ದರಾಮಯ್ಯನವರೇ ನಮ್ಮ ಮುಖ್ಯಮಂತ್ರಿಯಾಗಿರ್ತಾರೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ನೀಡಿದ್ದಾರೆ. ಸಿಎಂ ಬದಲಾವಣೆಯ ಯಾವುದೇ ಚರ್ಚೆಗಳು ನಡೆದಿಲ್ಲ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಮೈಸೂರಿನಲ್ಲಿ ಹೇಳಿದ್ದಾರೆ. ಸಿಎಂ ಜೊತೆಗೆ ನಾನು ಸಚಿವನಾಗಿ ಕೆಲಸ ಮಾಡ್ತೀನಿ, ವಿಪಕ್ಷ ನಾಯಕರು ಪ್ರೀತಿಯಿಂದ ನನ್ನ ಹೆಸರು ಹೇಳ್ತಿದ್ದಾರೆ, ನಮ್ಮಲ್ಲಿ ಯಾವುದೇ ಚರ್ಚೆಗಳು ಬೆಳವಣಿಗೆಗಳು ನಡೆದಿಲ್ಲ, ಬೆಂಬಲಿಗರು ಸಿಎಂ ಅಂತ ಜೈಕಾರ ಹಾಕೋದು ಸಾಮಾನ್ಯ, ಈ ಕಾರಣಕ್ಕೆ ಏನೋ ಬದಲಾವಣೆ ಆಗುತ್ತೆ ಅನ್ನೋದು ಸರಿಯಲ್ಲ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಮುಡಾ ಹಗರಣ ಮರೆಮಾಚೋದಕ್ಕೆ ಜಾತಿಗಣತಿ ಜಾರಿಗೆ ಮುಂದಾಗಿದ್ದಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಹತ್ತು ವರ್ಷಗಳ ಹಿಂದೆ ಜಾತಿಗಣತಿ ಸರ್ವೆ ಮಾಡಲಾಗಿದೆ, ಈಗ ಬಹಳಷ್ಟು ಬದಲಾವಣೆ ಆಗಿದೆ. ಈ ಹಿಂದೆ ಸಿದ್ದರಾಮಯ್ಯನವರ ಸರ್ಕಾರ ಇತ್ತು, ಕುಮಾರಸ್ವಾಮಿಯವರ ಜೊತೆ ಮೈತ್ರಿ ಸರ್ಕಾರ ಇತ್ತು, ಆಗ ಜಾತಿಗಣತಿ ಬಗ್ಗೆ ಪ್ರಸ್ತಾಪ ಮಾಡಲಿಲ್ಲ. ಈಗ ಮುಡಾ ತನಿಖೆ ನಡೀತಾ ಇತ್ತು, ಅದನ್ನು ಮರೆಮಾಚೋದಕ್ಕೆ ಸಿದ್ದರಾಮಯ್ಯ ಬೆಂಬಲಿಗರು ಹುನ್ನಾರ ಮಾಡುತ್ತಿದ್ದಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಜಾತಿಗಣತಿ ಜಾರಿಯಿಂದ ಅನುಕೂಲ ಇದೆ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಜಾತಿಗಣತಿ ಜಾರಿ ಬಗ್ಗೆ ಹಿಂದೆ ಕೋಲ್ಡ್ ಸ್ಟೋರೇಜ್ನಲ್ಲಿ ಇಟ್ಟಿದ್ರು, ಈಗ ಜಾರಿಗೆ ತರೋದಕ್ಕೆ ಹೊರಟ್ರೆ ಬೇರೆ ಹೇಳುತ್ತಿದ್ದಾರೆ. ಜಾತಿಗಣತಿ ಆಧಾರದಲ್ಲಿ ಮುಂದೆ ನಾವು ಕಾರ್ಯಕ್ರಮ ರೂಪಿಸಬಹುದು, ಈ ಜನಸಂಖ್ಯೆಯನ್ನು ಆಧಾರವಾಗಿಟ್ಕೊಂಡು ಕಾರ್ಯಕ್ರಮ ತರ್ತೀವಿ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಅಕ್ಟೋಬರ್ 18ರ ಒಳಗೆ ಸಂಪುಟ ಸಭೆಗೆ ತರ್ತೀವಿ ಅಂತ ಸಿಎಂ ಹೇಳಿದ್ದಾರೆ. ಸಂಪುಟ ಸಭೆ ನಂತರ ಸಿಎಂ ಮುಂದಿನ ನಿರ್ಧಾರ ಕೈಗೊಳ್ತಾರೆ ಅಂದರು. ಜಾತಿ ಗಣತಿ ನ್ಯಾಯದ ದೃಷ್ಟಿಯಿಂದ ಆಗಬೇಕು, ಸಮಾಜ ಒಡೆಯೋ ದೃಷ್ಟಿಯಿಂದ ಆಗಬಾರದು ಅಂತ ಸಿಟಿ ರವಿ ಆಗ್ರಹಿಸಿದರು. ಬಿಜೆಪಿ ನ್ಯಾಯಸಮ್ಮತ ಜಾತಿಗಣತಿ ಪರವಾಗಿದೆ, ಆದರೆ ಕಾಂಗ್ರೆಸ್ನವರಿಗೆ ಸಮಾಜ ಒಡೆಯೋ ಉದ್ದೇಶ ಇದೆ, ಒಡೆದು ಆಳುವ ನೀತಿಯಲ್ಲಿ ಕಾಂಗ್ರೆಸ್ ನಂಬಿಕೆ ಇಟ್ಟಿದೆ, ಹಾಗಾಗಿ ಜನರು ಅಪನಂಬಿಕೆಯಿಂದ ನೋಡುತ್ತಿದ್ದಾರೆ. ಸಾಮಾಜಿಕ ನ್ಯಾಯದ ದೃಷ್ಟಿಯಿಂದ ಜಾತಿಗಣತಿಯನ್ನ ಬಿಜೆಪಿ ಸ್ವಾಗತಿಸುತ್ತೆ ಅಂತ ಮಾಜಿ ಎಂಎಲ್ಸಿ ಸಿಟಿ ರವಿ ಹೇಳಿದರು. ಕಾಂದರಾಜ್ ವರದಿ ಕೇವಲ ಜಾತಿಗಣತಿ ಮಾತ್ರ ಅಲ್ಲ, ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆಯೂ ನಡೆಸಲಾಗಿದೆ. ಪ್ರತಿ ಮನೆಗೆ ಹೋಗಿ ವರದಿ ತಯಾರಿಸಿದ್ದಾರೆ, ಆದರೆ ವಿಪಕ್ಷಗಳು ಅವೈಜ್ಞಾನಿಕ ವರದಿ ಅಂತ ಆರೋಪ ಮಾಡುತ್ತಿದ್ದಾರೆ. ಈ ವರದಿ ಜಾರಿಗೆ ಇನ್ನಷ್ಟು ತಡ ಮಾಡುವ ಅವಶ್ಯಕತೆ ಇಲ್ಲ ಅಂತ ಕಾಂಗ್ರೆಸ್ ಹಿರಿಯ ಮುಖಂಡ ಕೋಳಿವಾಡ ಹೇಳಿದ್ದಾರೆ.
मीसला पड़दे मत मीसला आवश्यकते सरकार परगणसु अत्य प्रामाणिक जाति गणत सर्वे नाने कण्णारे नोड़ी जाति जनगणत ये तपिल तपे तोदे वो टाइम को ಒಳಮೀಸಲಾತಿಯನ್ನ ಕೂಡಲೇ ಜಾರಿ ಮಾಡಬೇಕು ಅಂತ ಒತ್ತಾಯಿಸಿ ಪರಿಶಿಷ್ಟ ಜಾತಿಗಳ ಹೋರಾಟ ಸಮಿತಿ ಹೋರಾಟಕ್ಕೆ ಕರೆ ನೀಡಿದೆ. ಅಕ್ಟೋಬರ್ 16 ರಂದು ಬೃಹತ್ ಪ್ರತಿಭಟನೆ ಮಾಡ್ತೀವಿ ಅಂತ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷ ಮುತ್ತಣ್ಣ ಕರೆ ಕೊಟ್ಟಿದ್ದಾರೆ. ಒಳಮೀಸಲಾತಿಗಾಗಿ ಸುಪ್ರೀಂ ಕೋರ್ಟ್ ಆದೇಶ ನೀಡಿದ್ರು ಜಾತಿಗಣತಿ ನೆಪ ಒಡ್ಡಿ ರಾಜ್ಯ ಸರ್ಕಾರ ಒಳಮೀಸಲಾತಿಯನ್ನ ಜಾರಿಗೊಳಿಸುತ್ತಿಲ್ಲ. ಸಚಿವ ಸಂಪುಟದಲ್ಲಿ ಚರ್ಚಿಸ್ತಾ ಇಲ್ಲ. ಒಳಮೀಸಲಾತಿ ಜಾರಿಗಾಗಿ ಕ್ರಮವಹಿಸದ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಅಂತ ತಿಳಿಸಿದ್ದಾರೆ. रामनगर उपचुनाव अखाड़ रंगे सीपी योगेश्वर नडे कुतूहल मूड़े टिकेट सीपी योगेश्वर देहलियल बीड़ूबिटे एरने दिन हाईकमांड नायक भेटिया टिकेट किटे कसरत नडसदार टिकेट एचडीके हिंदेटू हाक्तिरो बग्गे हाईकमांड के मनवरिके माडो साध्यते इदे. इमध्ये सीपी योगेश्वर पक्षेतर स्पर्धे माडुवंते सीपीवाई बेंबलिगरु ओत्तायिसिद्दारे. बीजेपी नंबी कूत्रे उळिगाल इल्ल पक्षेतर स्पर्धे माडि अंत सामाजिक जालताणदल्लि सीपीवाई बेंबलिगरु अभियान आरंभिसिद्दारे. सीपी योगेश्वर स्पर्धे बग्गे निर्धार तिळिसुव साध्यते इद्दु कुमारस्वामिगे सेट्टु कोडुत्तु सीपीवाई पक्षेतर स्पर्धे माडुत्तारा अंत जन कादु नोडबेकिदे. गुंडी मुच्चो हेसरली बीबीएंपी भारी अक्रम एसगिदिया अनुमान शुरुवागिदे. बीबीएंपी अक्रम एसगिदे अंत एएपी गंभीर आरोप माडिदे. मूरु वर्षगळल्लि रस्ते गुंडी मुच्चोदक्के बीबीएंपी 7300 कोटि व्ययिसिदे. इदरल्लि सावीरारु कोटि अक्रम नडेदिदे अंत एएपी राज्य संघटना कार्यदर्शि आरोपिसिद्दारे. कमीशन गागि ब्रांड बेंगळूरु हेसरली कोटि कोटि हण बिडुगडे माडलागिदे अंत आरोपिसिद्दु रस्ते गुंडी इरुव जागदल्लि जनांदोलनक्के मुंदागिदे. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಜೋಗಜಲಪಾತ ಅಭಿವೃದ್ಧಿ ಕಾಮಗಾರಿ ವೀಕ್ಷಣೆ ಮಾಡಿದರು. ವಿಶ್ವವಿಖ್ಯಾತ ಜೋಗಜಲಪಾತದಲ್ಲಿ ಕೆಪಿಸಿ ವತಿಯಿಂದ ಅಭಿವೃದ್ಧಿ ಕಾಮಗಾರಿಗಳ ಪರಿವೀಕ್ಷಣೆ ನಡೆಸಲಾಗಿದೆ. ಯಡಿಯೂರಪ್ಪ ಆಡಳಿತಾವಧಿಯಲ್ಲಿ ಜೋಗಜಲಪಾತವನ್ನು ವಿಶ್ವದರ್ಜೆಯ ಸೌಕರ್ಯಗಳೊಂದಿಗೆ ಅಭಿವೃದ್ಧಿಗೆ ಸುಮಾರು 85 ಕೋಟಿ ಅನುದಾನ ಬಿಡುಗಡೆಗೊಳಿಸಿದರು. ಸದ್ಯ ಕಾಮಗಾರಿ ನಡೆಯತಾ ಇದ್ದು ಮಾಜಿ ಸಿಎಂ ಬಿಎಸ್ ವೈ ವೀಕ್ಷಣೆ ಮಾಡಿದ್ದು ಸಂಸದ ಬಿವೈ ರಾಘವೇಂದ್ರ ಸೇರಿದಂತೆ ಬಿಜೆಪಿ ಮುಖಂಡರು ಸಾಥ್ ನೀಡಿದರು. राज्य हलवेडे लोकायुक्त पोलिस दाळि नडेसिदारे. विजयपुर जिले चडचण तालूकिन धूळकेड्न आरटीओ चेक्पोस्ट मेले लोकायुक्त पोलिस दाळि नडेसिदरु. लोकायुक्त एसपी मलेश नेतृत्वदल्लि आरटीओ चेक्पोस्ट अल्लि दाळि नडेसि दाखलातिगळ परिशीलने नडेसिदरु. आदाय हेच्चळक्के बीएमआरसीएल होस प्लान माडिदु रैलुगळ होरभागदल्लि जाहिरातु प्रसारक्के निर्धरिसिदे. ಈಗಾಗಲೇ ಟೆಂಡರ್ ಕರೆದಿದ್ದು ಹಸಿರು ಮತ್ತು ನೇರಳೆ ಮಾರ್ಗಕ್ಕೆ ಪ್ರತ್ಯೇಕ ಟೆಂಡರ್ ಕರೆದಿದೆ. ನಿಲ್ದಾಣ ಹಾಗೂ ರೈಲುಗಳ ಒಳಭಾಗದಲ್ಲಿ ಡಿಜಿಟಲ್ ಹಾಗೂ ಸ್ಥಿರ ಫಲಕ ಮಾದರಿಯಲ್ಲಿ ಜಾಹೀರಾತು ಪ್ರಸಾರಕ್ಕೆ ಪ್ಲಾನ್ ಮಾಡಲಾಗಿದೆ. ನಮ್ಮ ಮೆಟ್ರೋದಲ್ಲಿ 57 ರೈಲು ಸೆಟ್ಗಳಿವೆ. ಇವುಗಳಲ್ಲಿ ಇನ್ಮುಂದೆ ನಮ್ಮ ಮೆಟ್ರೋ ಲಾಂಚನ ಹೆಸರಿನ ಜೊತೆಗೆ ವಿವಿಧ ಕಂಪನಿಗಳ ಜಾಹೀರಾತುಗಳು ಬಿತ್ತರವಾಗಲಿದೆ. ಬಯೋಕಾನ್ ಇನ್ಫೋಸಿಸ್ ಸಂಸ್ಥೆಗಳ ಹೆಸರನ್ನು 30 ವರ್ಷಗಳವರೆಗೆ ಮೆಟ್ರೋ ನಿಲ್ದಾಣಗಳಿಗೆ ಇಡೋದಕ್ಕಾಗಿ ಬರೋಬ್ಬರಿ 100 ಕೋಟಿವರೆಗೆ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಇನ್ನು ನಿಲ್ದಾಣಗಳಲ್ಲಿ ಎಟಿಎಂ ಮಳಿಗೆಗಳು ಇವಿ ಚಾರ್ಜಿಂಗ್ ಕೇಂದ್ರ ನೆಟ್ವರ್ಕ್ ಟವರ್ ಬಾಡಿಗೆ ಮೂಲಕ ಆದಾಯ ಗಳಿಸಲು ಬಿಎಂಆರ್ಸಿಎಲ್ ಮುಂದಾಗಿದೆ. ಬೆಂಗಳೂರಿನಲ್ಲಿ ಇದೇ ಮೊದಲ ಬಾರಿ ಅಂಡರ್ ಗ್ರೌಂಡ್ ಎಸಿ ಮಾರ್ಕೆಟ್ ನಿರ್ಮಾಣ ಮಾಡಲಾಗಿದೆ. ಒಂದೇ ಮಳೆಗೆ ವಿಜಯನಗರದಲ್ಲಿರೋ ಈ ಹೈಪರ್ ಮಾರ್ಕೆಟ್ ಸೋರ್ತಾ ಇದೆ. ಆಗಸ್ಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಚಾಲನೆ ನೀಡಿದ್ರು. ಬರೋಬ್ಬರಿ 13 ಕೋಟಿ ವೆಚ್ಚದಲ್ಲಿ 79 ಮಳಿಗೆಗಳನ್ನು ನಿರ್ಮಾಣ ಮಾಡಲಾಗಿತ್ತು. ಆದರೆ ಉದ್ಘಾಟನೆಯಾಗಿ 2 ತಿಂಗಳಿಗೆ ಪಾಲಿಕೆ ಬಜಾರ್ ಸೋರ್ತಾ ಇದೆ. ಕಳಪೆ ಕಾಮಗಾರಿ ನಡೆಸಲಾಗಿದೆ ಅಂತ ವ್ಯಾಪಾರಿಗಳಿಂದ ಆಕ್ರೋಶ ವ್ಯಕ್ತವಾಗಿದೆ. ಸಿಲಿಕಾನ್ ಸಿಟಿಯಲ್ಲಿ ರಸ್ತೆಗಳಲ್ಲಿನ ಗುಂಡಿಗೆ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಕೆಆರ್ ಮಾರ್ಕೆಟ್ನ ಮೇಲ್ಸೇತುವೆಯಲ್ಲಿ 2 ಅಡಿಯಷ್ಟು ಗುಂಡಿ ಬಿದ್ದಿದ್ದು ಅಧಿಕಾರಿಗಳು ಮಾತ್ರ ಕ್ಯಾರೆ ಅಂತಿಲ್ಲ. ಗುಂಡಿಯಿಂದಾಗಿ ಹಲವು ಬಾರಿ ವಾಹನ ಸವಾರರು ಅಪಘಾತಕ್ಕೀಡಾಗಿದ್ದಾರೆ. ರಸ್ತೆ ಗುಂಡಿಗಳಿಂದಾಗಿ ಕೆಆರ್ ಮಾರ್ಕೆಟ್ ಫ್ಲೈಓವರ್ನಲ್ಲಿ ಟ್ರಾಫಿಕ್ ಜಾಮ್ ಹೆಚ್ಚಾಗಿದ್ದು ವಾಹನ ಸವಾರರು ಪರದಾಡುವಂತಾಗಿದೆ. ಸದ್ಯ ಗುಂಡಿ ಇರೋ ಜಾಗದಲ್ಲಿ ಪೊಲೀಸರು ಬ್ಯಾರಿಕೇಡ್ ಹಾಕಿ ಬಂದೋಬಸ್ತ್ ಮಾಡಿದ್ದಾರೆ. ರಸ್ತೆ ಗುಂಡಿ ಸರಿಪಡಿಸದಕ್ಕೆ ಬಿಬಿಎಂಪಿ ವಿರುದ್ಧ ವಾಹನ ಸವಾರರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ನಡು ರಸ್ತೆಯಲ್ಲಿ ಏಕಾಏಕಿ ಕಾರು ಹೊತ್ತಿ ಉರಿದ ಘಟನೆ ಬೆಂಗಳೂರಿನ ಸಿಲ್ಕ್ ಬೋರ್ಡ್ ಜಂಕ್ಷನ್ ಬಳಿ ನಡೆದಿದೆ. ಏಕಾಏಕಿ ಕಾರಿಗೆ ಬೆಂಕಿ ಹೊತ್ತಿಕೊಂಡಿದ್ದು ಇಂಜಿನ್ ನಿಂದ ಬೆಂಕಿ
ಹೊತ್ತುಕೊಂಡಿರೋ ಅನುಮಾನ ವ್ಯಕ್ತವಾಗಿದೆ. ಎಂಜಿನ್ನಲ್ಲಿ ಹೊಗೆ ಕಾಣಿಸ್ತಾ ಇದ್ದಂತೆ ಚಾಲಕ ಕಾರು ನಿಲ್ಲಿಸಿದಾನೆ. ತಕ್ಷಣ ಕಾರಲ್ಲಿದ್ದವರು ಕೆಳಗಡೆ ಇಳಿದಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ದೌಡಾಯಿಸಿ ಬೆಂಕಿ ನಂದಿಸಿದರು. ಚಾಮರಾಜನಗರ ದಸರಾ ಮಹೋತ್ಸವ 2024 ಕಾರ್ಯಕ್ರಮ ಸಂಭ್ರಮದಿಂದ ನಡೆಯತಾ ಇದೆ. ಎರಡನೇ ದಿನ ದಸರಾ ಮ್ಯಾರಥಾನ್ ಗೆ ಚಾಮರಾಜೇಶ್ವರ ದೇವಾಲಯದ ಬಳಿ ಹೆಚ್ಚುವರಿ ಜಿಲ್ಲಾಧಿಕಾರಿ ಗೀತಾ ಹುಡೇದ್ ಚಾಲನೆ ನೀಡಿದರು. ಚಾಮರಾಜೇಶ್ವರ ದೇವಾಲಯದಿಂದ ಜೋಡಿ ರಸ್ತೆ ಮೂಲಕ ಜಿಲ್ಲಾಡಳಿತ ಭವನ ಡಿವೈಎಸ್ಪಿ ಕಚೇರಿ ಮಾರ್ಗವಾಗಿ ಮ್ಯಾರಥಾನ್ ಸಾಗಿತು. 5 ಕಿಲೋಮೀಟರ್ ನಡೆದ ದಸರಾ ಮ್ಯಾರಥಾನ್ ನಲ್ಲಿ ಸಾರ್ವಜನಿಕರು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಶಿಕ್ಷಕರು ಭಾಗಿಯಾಗಿ ಸಂಭ್ರಮಿಸಿದರು. मैसूरु युव दसरा मूरने संगीत कलरव मने माडिदे. कलाविदरु युव दसरादल्ली संगीत सभे संगीत सुधे हरिसिदारे. बॉलीवुड रैपर बादशाह संगीत के प्रेक्षकरु तलेदूगिदारे. बादशाह हाडुगळिगे सक्क स्टेप्स हाकि एंजॉय माडिदारे. सिंधनूरिनल्ली कृषि दसरागे डीसीएम डीके शिवकुमार कृषि सचिव चलवन नारायण स्वामी चालने नीडिदारे. बत्ता कुट्टी कृषि दसरा के चालने कोट्रु. सचिव शिवराज तंगडगी शासक हंपनगौड बादर्ली बसनगौड बादर्ली शासक बसनगौड तद्दल बसनगौड तुर्विहाळ साथ नीडिद्रु. कार्यक्रमदल्ली जिला मट्टद अधिकारिगळु हागू नूरारु रैतरु भागियागिद्रु. मागडी तालूकिन पालनहळ्ळि मठक्के उद्यमियोर्वरु सावीरारु एकरे आस्ति दान माडिद्दारे. ರಾಜಸ್ಥಾನದ ಗಣಿ ಉದ್ಯಮಿ ಪಿಪಿ ಓಸ್ವಾಲ್ ಜೈನ್ ಅನ್ನೋರು 3000 ಎಕರೆ ಭೂಮಿ ದಾನ ಮಾಡಿದ್ದಾರೆ. ಪಾಲನಹಳ್ಳಿ ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ಸಿದ್ದರಾಜ ಸ್ವಾಮೀಜಿಗೆ ಆಸ್ತಿ ಪತ್ರವನ್ನ ಹಸ್ತಾಂತರ ಮಾಡಿದ್ದಾರೆ. ಕಳೆದ 27 ವರ್ಷಗಳಿಂದ ಪಾಲನಹಳ್ಳಿ ಮಠದ ಜೊತೆ ಒಡನಾಟ ಹೊಂದಿರೋ ಉದ್ಯಮಿ ತನ್ನ ಇಬ್ಬರು ಮಕ್ಕಳಿಗೆ ಪಿತ್ರಾರ್ಜಿತ ಆಸ್ತಿಯನ್ನ ನೀಡಿ ಸ್ವಯಾರ್ಜಿತ ಆಸ್ತಿಯನ್ನ ಮಠಕ್ಕೆ ದಾನ ಮಾಡಿದ್ದಾರೆ. ಗಣಿ ಉದ್ಯಮಿ ನಡೆಗೆ ಪಾಲನಹಳ್ಳಿ ಮಠದ ಭಕ್ತರಿಂದ ಶ್ಲಾಘನೆ ವ್ಯಕ್ತವಾಗಿದೆ. ಈರುಳ್ಳಿ ಬೆಳ್ಳುಳ್ಳಿ ನಂತರ ಈಗ ಟೊಮೆಟೊ ಬೆಲೆ ಏರಿಕೆ ಆಗಿದೆ. ಸದ್ಯ 1 ಕೆಜಿ ಟೊಮೆಟೊಗೆ 70 ರಿಂದ 80 ರೂಪಾಯಿ ಬೆಲೆ ಏರಿಕೆ ಆಗಿದೆ. ರೋಗಬಾಧೆ ಕಳಪೆ ಸಸಿಗಳಿಂದಾಗಿ ಹಲವು ಕಡೆ ಟೊಮೆಟೊ ಇಳುವರಿಯಲ್ಲಿ ಕುಸಿತ ಆಗಿದೆ. ಸಾಲು ಸಾಲು ಹಬ್ಬಗಳ ಹಿನ್ನೆಲೆ ಹೊರ ರಾಜ್ಯಗಳಿಂದಲೂ ಟೊಮೆಟೊಗೆ ಭಾರಿ ಬೇಡಿಕೆ ಸೃಷ್ಟಿಯಾಗಿದೆ. ತಮಿಳುನಾಡು ತೆಲಂಗಾಣ ಒಡಿಶಾ ಪಶ್ಚಿಮ ಬಂಗಾಳ ರಾಜ್ಯಗಳಿಂದ ನಮ್ಮ ರಾಜ್ಯದ ಟೊಮೆಟೊಗೆ ಭಾರಿ ಬೇಡಿಕೆ ಬಂದಿದೆ. ಹೀಗಾಗಿ ಟೊಮೆಟೊ ಬೆಲೆಯಲ್ಲಿ ಭಾರಿ ಏರಿಕೆ ಕಂಡುಬಂದಿದೆ. ಈ ಹಿನ್ನೆಲೆ ಬಾಂಗ್ಲಾದೇಶಕ್ಕೆ ಕೋಲಾರದಿಂದ ಸಪ್ಲೈ ಮಾಡುತ್ತಿದ್ದ ಟೊಮೆಟೊ ಪೂರೈಕೆ ಸ್ಥಗಿತ ಮಾಡಲಾಗಿದೆ. ಹಬ್ಬದ ಸಂದರ್ಭದಲ್ಲಿ ಟೊಮೆಟೊ ಬೆಲೆ ಏರಿಕೆ ಆಗಿರುವುದರಿಂದ ಗ್ರಾಹಕರು ಕಂಗಾಲಾಗಿದ್ದಾರೆ. ಕಿತ್ತೂರು ಅರಮನೆ ಸಂರಕ್ಷಣಾ ಸಮಾರಂಭದಲ್ಲಿ ಮಾತನಾಡಿದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ, ಕಿತ್ತೂರು ಕೋಟೆಗಿಂತ ದೊಡ್ಡ ದೊಡ್ಡ ಐಪಿಗಳನ್ನು ಕಟ್ಟಿದೀವಿ, ಆದರೆ ಅಲ್ಲಿ ಯಾರೂ ಇರೋದಿಲ್ಲ, ಹೀಗಾಗಿ ನಾವು ಕಿತ್ತೂರು ಕೋಟೆ ಉಳಿಸಿಕೊಳ್ಳಬೇಕಿದೆ ಅಂತ ಹೇಳಿದರು. ಕೋಟೆಯ ಗೋಡೆಗಳನ್ನು ಹಳೆ ಶೈಲಿಯಲ್ಲಿ ರಿಪೇರಿ ಮಾಡಲಾಗುತ್ತೆ, ಇದಕ್ಕಾಗಿ 12 ಕೋಟಿ ರೂಪಾಯಿ ಮಂಜೂರು ಮಾಡಿದೀವಿ ಅಂತ ಹೇಳಿದರು. ಮಂಗಳೂರಿನ ಇತಿಹಾಸದಲ್ಲಿ ಅತಿ ದೊಡ್ಡ ಡ್ರಗ್ ದಂಧೆ ಬಯಲಿಗೆ ಬಂದಿದೆ. ಮಂಗಳೂರು ಸಿಸಿಬಿ ಪೊಲೀಸರು ಬರೋಬರಿ 6 ಕೋಟಿ ಮೌಲ್ಯದ 6 ಕೆಜಿಗೂ ಅಧಿಕ ಎಂಡಿಎಂಎ ಡ್ರಗ್ಸ್ ವಶಕ್ಕೆ ಪಡೆದಿದ್ದು ನೈಜೀರಿಯಾ ಮೂಲದ ವ್ಯಕ್ತಿಯನ್ನ ವಶಕ್ಕೆ ಪಡೆದಿದ್ದಾರೆ. ಈ ಬಗ್ಗೆ ಮಂಗಳೂರು ಕಮಿಷನರ್ ಅನುಪಮ ಗರ್ವಾಲ್ ಮಾಹಿತಿ ನೀಡಿದ್ದಾರೆ. ವಾರದ ಹಿಂದೆ ಹೈದರ್ ಅಲಿ ಎಂಬಾತನನ್ನ ವಶಕ್ಕೆ ಪಡೆಯಲಾಗಿತ್ತು. ಆತನ ವಿಚಾರಣೆ ವೇಳೆ ನೈಜೀರಿಯಾ ಪ್ರಜೆಯ ಕೈವಾಡ ಬಯಲಾಗಿದೆ. ಆತನ ಜಾಡು ಹಿಡಿದು ಬೆಂಗಳೂರಿಗೆ ತೆರಳಿ ಆತನನ್ನ ಪೊಲೀಸರು ಬಂಧಿಸಿದ್ದಾರೆ. 17 ಸಿಮ್ ಕಾರ್ಡ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ಚಿಪ್ಸ್ ಬಿಸ್ಕೆಟ್ ಗುಡ್ಕಾ ಪ್ಯಾಕೆಟ್ಗಳಲ್ಲಿ ಡ್ರಗ್ಸ್ ಅನ್ನು ತುಂಬಿ ಕಸ ಎಸೆಯೋ ಜಾಗದಲ್ಲಿ ಎಸೆದು ಹೋಗ್ತಾ ಇದ್ರು. ಬಳಿಕ ಡ್ರಗ್ ಪೆಡ್ಲರ್ ಅದರ ಫೋಟೋ ತೆಗೆದು ಪೂರೈಕೆದಾರರಿಗೆ ಹಾಕ್ತಾ ಇದ್ದ. ಅವರು ಬಂದು ಅಲ್ಲಿಂದ ತೆಗೆದುಕೊಂಡು ಹೋಗ್ತಾ ಇದ್ರು ಅನ್ನೋದು ಬೆಳಕಿಗೆ ಬಂದಿದೆ. ಡ್ರಗ್ಸ್ ಜಾಲ ಪತ್ತೆ ಹಚ್ಚಿದ ಸಿಸಿಬಿ ತಂಡಕ್ಕೆ ಮಂಗಳೂರು ಕಮಿಷನರ್ ಅನುಪಮ ಗರ್ವಾಲ್ 1 ಲಕ್ಷ ರೂಪಾಯಿ ಬಹುಮಾನ ಘೋಷಿಸಿದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಮಿಡ್ ನೈಟ್ ರಾಬರಿ ಗ್ಯಾಂಗ್ ಹಾವಳಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಕಾರು ಅಡ್ಡಗಟ್ಟಿ ಕಳ್ಳತನಕ್ಕೆ ವಿಫಲ ಯತ್ನ ನಡೆಸಲಾಗಿದೆ. ರಸ್ತೆ ಮಧ್ಯೆಯೇ ಕಾರು ಚಾಲಕನನ್ನ ಅಡ್ಡಗಟ್ಟಿ ಸುಲಿಕೆಗೆ ಯತ್ನಿಸಲಾಗಿದೆ, ಆದರೆ ಕಾರು ನಿಲ್ಲಿಸದೆ ಚಾಲಕ ಬಚಾವಾಗಿದ್ದಾನೆ. ಮೊದಲು ವ್ಯಕ್ತಿಯೊಬ್ಬ ರಸ್ತೆಯಲ್ಲಿ ನಿಂತು ಕಾರು ಅಡ್ಡ ಹಾಕಿದ್ದಾನೆ. ಕಾರು ನಿಲ್ಲಿಸದ ಹಿನ್ನೆಲೆ ಬೈಕ್ನಲ್ಲಿ ಬಂದಂತ ಮತ್ತೊಬ್ಬ ಕಾರು ನಿಲ್ಲಿಸೋದಕ್ಕೆ ಯತ್ನಿಸಿದ್ದಾನೆ, ಆದರೆ ಚಾಲಕ ಕಾರು ನಿಲ್ಲಿಸದೆ ಎಸ್ಕೇಪ್ ಆಗಿದ್ದಾನೆ. ಕಾರು ಅಡ್ಡಗಟ್ಟು ದೃಶ್ಯ ಕಾರಿನ ಡ್ಯಾಶ್ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಪುಂಡರ ವಿರುದ್ಧ ದೂರು ನೀಡಲಾಗಿದೆ. ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಆರೋಪಿಗಳಿಗಾಗಿ ಹುಡುಕಾಟ ನಡೆಸಿದ್ದಾರೆ. 14 ವರ್ಷಗಳ ಹಿಂದೆ ಜೈಲಿನಿಂದ ಪರಾರಿಯಾಗಿದ್ದ ಆರೋಪಿ ಈಗ ಪತ್ತೆಯಾಗಿದ್ದಾನೆ. 2010 ರಲ್ಲಿ ಕೊಪ್ಪಳ ಜಿಲ್ಲಾ ಕಾರಾಗೃಹದಿಂದ ಅಬೀದ್ ಖಾನ್ ಪರಾರಿಯಾಗಿದ್ದ.
ಇದನಿಗಾಗಿ ಪೊಲೀಸರು 14 ವರ್ಷಗಳಿಂದ ಹುಡುಕಾಟ ನಡೆಸಿದ್ರು ಸದ್ಯ ಉತ್ತರ ಪ್ರದೇಶ ರಾಯ್‌ಬರೇಲಿಯ ಜೈಲಿನಲ್ಲಿ ಅಬೀದ್ ಖಾನ್ ಪತ್ತೆಯಾಗಿದ್ದಾನೆ ಗಂಗಾವತಿ ನಗರದಲ್ಲಿ ನಡೆದ ಡಕಾಯಿತಿ ಪ್ರಕರಣದಲ್ಲಿ ಈತ ಭಾಗಿಯಾಗಿದ್ದ ಈ ಹಿನ್ನೆಲೆ ಕೊಪ್ಪಳ ಪೊಲೀಸರು ಈತನನ್ನು ಬಂಧಿಸಿದ್ರು 2010 ರಲ್ಲಿ ಪೊಲೀಸ್ ಠಾಣೆಯ ಗೋಡೆ ಜಿಗಿದು ಪರಾರಿಯಾಗಿದ್ದ ಆದರೆ ರಾಯ್‌ಬರೇಲಿಯಲ್ಲೂ ಕಳ್ಳತನ ಮಾಡಿ ಜೈಲು ಸೇರಿದ ಈಗ ಖಚಿತ ಮಾಹಿತಿಯ ಮೇರೆಗೆ ದಾಳಿ ನಡೆಸಿದ ಪೊಲೀಸರು 14 ವರ್ಷಗಳ ನಂತರ ಆರೋಪಿಯನ್ನು ಬಂಧಿಸಿದ್ದಾರೆ तिरुपति लड्डू विवाद बढ़िक नंदिनी ब्रांड तुप के सिखापटे डिमांड शुरुआत केएमएफ के हेचुवरी तुप पूरे टीटीडी मन है टेंडर शेकड़ा 75% तुप्पव केवल वंदे टीटीडी पड़ेक है 2024-25 टन नंदिनी तुप सरबराज माड़ुवंते बेड़िके इट्टितु अदरली वंदे तिंगलली 250 टन तुप खरीदी माड़लागिदे तिरुपति तिम्मप्पन देवस्थान लड्डिनल्ली मत्ते नंदिनी तुप्पद घम आवरिसिदे सिलिकॉन सिटी मत्ते चड्डी गैंग हावळी शुरुआगिदे सर्जापुर बिल्लापुर ग्राम सुत्तमुत्त कई आयुधगळन्न हिडिद कळ्ळर गैंग कॉन्फिडेंट बेलेटिक्स लेआउट नल्ली कळ्ळतन माडिदे चिराग शिवकुमार अन्नोर मनेय बीग ओडेदु 30,000 हण दोचि परारियागिद्दारे इदर जोतेगे बिल्लापुर ग्राम इंडस इंटरनेशनल स्कूलिगू चड्डी गैंग एंट्री कोट्टिदे मुखक्के कर्चिप कट्टिकोंडु ओडाड्ता इरो दृश्य सीसीटीवी सेरेयागिदे कळेद 5ने तारीखिनंदु घटने नडेदिद्दु तडवागि बेळकिगे बंदिदे सीसीटीवी नोडि निवासिगळु अलर्ट आगिद्दारे सर्जापुर ठाणेयल्लि दूरु दाखलिसिद्रु पोलीसरु क्रम कैगोळ्ळुत्तिल्ल अंत निवासिगळु आक्रोश व्यक्तपडिसिद्दारे गुंडी बिद्द रस्ते रिपेरी ग्रामस्थरु भत्तद ससि नाटी विनूतन प्रतिभटने नडेसिद्दारे हासन जिले अरकलगूडु तालूकिन बसवनहळ्ळि केरळापुर संपर्किसो रस्ते गुंडी बिद्दित्तु नित्य सवाररु परदाडुत्तिद्दारे रस्ते दुरस्ति माडुवंते एष्टे मनवि माडिद्रु अधिकारिगळु क्यारे अंतिल्ल ई हिन्नेले सिटिगेद्द ग्रामस्थरु गुंडी बिद्द रस्तेयल्लि भत्तद ससि नाटी अधिकारिगळ विरुद्ध आक्रोश व्यक्तपडिसिद्दारे ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಹಿನ್ನೆಲೆ ರಾಜ್ಯದಲ್ಲಿ ಇನ್ನು 2-3 ದಿನ ಭಾರಿ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ ಹಾಸನ ಚಿಕ್ಕಮಗಳೂರು ಕೊಡಗು ಚಾಮರಾಜನಗರ ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ ದಕ್ಷಿಣ ಕನ್ನಡ ಮಂಡ್ಯ ಮೈಸೂರು ಶಿವಮೊಗ್ಗ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ 2 ದಿನ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರ ಬಳ್ಳಾರಿ ಕೋಲಾರ ವಿಜಯನಗರ ಬಾಗಲಕೋಟೆ ಬಳ್ಳಾರಿ ಬೆಳಗಾವಿ ಬೀದರ್ ಧಾರವಾಡ ಸೇರಿದಂತೆ ಹಲವು ಕಡೆ ಗುಡುಗು ಮಿಂಚು ಸಹಿತ 2 ದಿನ ಸಾಧಾರಣ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮಾಹಿತಿ ನೀಡಿದೆ ಬೆಂಗಳೂರಿನ ಗೋಕುಲ ಶಿಕ್ಷಣ ಸಂಸ್ಥೆಯ ರಾಮಯ್ಯ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಫ್ರೆಶರ್ಸ್ ಡೇ ಸಂಭ್ರಮ ಜೋರಾಗಿತ್ತು ಬಿಇ ಮತ್ತು ಬಿ ಆರ್ಕಿಟೆಕ್ಟ್ ಕೋರ್ಸ್ ವಿದ್ಯಾರ್ಥಿಗಳಿಗೆ ಫ್ರೆಶರ್ಸ್ ಡೇ ಕಾರ್ಯಕ್ರಮ ಆಯೋಜಿಸಲಾಗಿತ್ತು मुख्य अतिथि जयपुर मालवीय इंस्टिट्यूट आफ् टेक्नोलॉजी निर्देशक प्रोफेसर नारायण प्रसाद पद्दी प्रोफेसर कौस्तुभा मोहंती उपस्थितर कार्यक्रम गोकुल शिक्षण संस्थय निर्देशक एम आर रामय्य डॉक्टर एम आर सीताराम सेरदंते रामय्य कॉलेज सिब्बंदी विद्यार्थी जो पोषक भाग ज्योति बेळगोद्र मूलक कार्यक्रम के चालने उडुपिया उच्चिला श्री महालक्ष्मी देवस्थान नडेदा दसरा महोत्सव अपरूपद कार्यक्रम नडेयितु एककाल 101 मंदी कलाविदरु सामूहिकवागि वीणे नुडिसो मूलक केळुगरन्न रोमांचनगोळिसिदरु देवर स्तुतिगळन्न श्रुतिबद्धवागि केळो अपूर्व अवकाश भक्तरिगे सिक्तु विद्वान पवन आचार्य अवर नेतृत्वद तंड 2 गंटेगळिगू अधिक काल ಈ ಅಪೂರ್ವ ಸಂಗೀತ ಕಾರ್ಯಕ್ರಮ ನಡೆಸಿಕೊಟ್ರು ಉಚ್ಚಿಲ ದಸರಾದ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳ ನಿಟ್ಟಿನಲ್ಲಿ ವರ್ಷಂ ಪ್ರತಿ ಈ ಸಾಮೂಹಿಕ ವೀಣಾವಾದನ ಕಾರ್ಯಕ್ರಮ ನಡೆಸಲಾಗುತ್ತೆ ಏಕಕಾಲದಲ್ಲಿ 101 ವೀಣೆಗಳ ಜೇಂಕಾರ ಕೇಳುತ್ತೆ ಒಂದು ಅಪೂರ್ವ ಅನುಭವ ಆಗಿದೆ ಕಳೆದ 2 ದಿನದಿಂದ ಉಡುಪಿ ಜಿಲ್ಲೆಯಾದ್ಯಂತ ದಿಢೀರ್ ಮಳೆಯಾಗ್ತಾ ಇದೆ ಹೆಬ್ರಿ ತಾಲೂಕಿನಲ್ಲಿ ಮೇಘಸ್ಫೋಟ ಮಾದರಿಯ ಮಳೆ ಆದ ಬೆನ್ನಲ್ಲೇ ಉಡುಪಿ ನಗರದಲ್ಲಿ 2 ಗಂಟೆ ಸತತವಾಗಿ ಮಳೆ ಸುರಿದು ಜನಜೀವನ ಅಸ್ತವ್ಯಸ್ತವಾಗಿದೆ ಕಳೆದ ರಾತ್ರಿ ಸುಮಾರು 1.5 ಗಂಟೆ ಅವಧಿಯಲ್ಲಿ
40 ಮಿಲಿಮೀಟರ್ ನಷ್ಟು ಮಳೆ ಸುರಿದಿದೆ ನಗರದಲ್ಲಿ ವಾಹನ ಸಂಚಾರ ಅಸ್ತವ್ಯಸ್ತವಾಗಿದೆ ಮಿಂಚು ಸಿಡಿಲು ಸಹಿತ ಜಿಲ್ಲೆಯಲ್ಲಿ 40 ಮಿಲಿಮೀಟರ್ ಸರಾಸರಿ ಮಳೆಯಾಗಿದೆ ಕಾರ್ಕಳದಲ್ಲಿ 27 ಕುಂದಾಪುರದಲ್ಲಿ ಅತಿ ಹೆಚ್ಚು 60 ಮಿಲಿಮೀಟರ್ ಮಳೆಯಾಗಿದೆ ಬೈಂದೂರು 40 ಬ್ರಹ್ಮಾವರ 32 ಹೆಬ್ರಿ ತಾಲೂಕಿನಲ್ಲಿ 40 ಮಿಲಿಮೀಟರ್ ಮಳೆ ದಾಖಲಾಗಿದೆ ಕನ್ನಡ ಚಿತ್ರರಂಗದ ಜನಪ್ರಿಯ ನಟಿ ರಚಿತಾ ರಾಮ್ ಕೊರಗಜ್ಜನ ದರ್ಶನ ಪಡೆದಿದ್ದಾರೆ ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕು ಸಮೀಪ ಇರೋ ಮುಳ್ಳಬುಡ್ಡೆ ಕೊರಗಜ್ಜ ಕ್ಷೇತ್ರಕ್ಕೆ ಭೇಟಿ ನೀಡಿದ್ದಾರೆ ಕ್ಷೇತ್ರದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಪ್ರಾರ್ಥನೆ ಮಾಡಿದ್ದಾರೆ ಕ್ಷೇತ್ರದಲ್ಲಿ ನಡೆಯತಾ ಇರೋ ಅನ್ನ ಸಂತರ್ಪಣೆಯಲ್ಲಿ ಭಾಗಿಯಾಗಿದ್ದಾರೆ ಸದ್ಯ ಚಲನಚಿತ್ರ ಒಂದರ ಶೂಟಿಂಗ್ ನಲ್ಲಿ ಉಡುಪಿ ಮತ್ತು ಕರಾವಳಿ ಭಾಗದಲ್ಲಿ ನಟಿ ಬೀಡುಬಿಟ್ಟಿದ್ದಾರೆ ಶಿಕಾರಿಪುರದ ಬಿಜೆಪಿ ಸದಸ್ಯತ್ವ ಅಭಿಯಾನಕ್ಕೆ ಸಂಸದ ಬಿವೈ ರಾಘವೇಂದ್ರ ಚಾಲನೆ ಕೊಟ್ಟರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಬಿಜೆಪಿ ಸದಸ್ಯತ್ವ ಅಭಿಯಾನದಲ್ಲಿ ಮಾತನಾಡಿದ ರಾಘವೇಂದ್ರ ಈ ದೇಶದ ಬೆನ್ನೆಲುಬು ರೈತನಾದರೆ ಈ ದೇಶದ ಅಡಿಪಾಯ ಯುವ ಜನಾಂಗ ಅಂದ್ರು ಪ್ರಧಾನಿ ನರೇಂದ್ರ ಮೋದಿ ಆಡಳಿತದಲ್ಲಿ ದೇಶ ಹೊಸ ದಿಕ್ಕಿನಲ್ಲಿ ಸಾಗುತ್ತಿದೆ ಇದಕ್ಕೆ ಮತ್ತಷ್ಟು ಬಲ ಕೊಡೋದಕ್ಕೆ ಯುವ ಜನಾಂಗದ ಬೆಂಬಲ ಅತ್ಯಗತ್ಯ ಅಂದ್ರು ಈ ನಿಟ್ಟಿನಲ್ಲಿ ಯುವ ಜನಾಂಗವನ್ನ ದೇಶ ಕಟ್ಟುವಲ್ಲಿ ಪಾಲುದಾರರನ್ನಾಗಿ ಮಾಡೋ ಸಂಕಲ್ಪ ತೊಡಲಾಗಿದೆ ಪಕ್ಷದ ಸದಸ್ಯತ್ವ ನೋಂದಣಿ ಮಾಡಿಕೊಳ್ಳೋದಕ್ಕೆ ಪ್ರಥಮ ಆದ್ಯತೆ ಅಂದ್ರು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಚಿತ್ರನಟ ಶ್ರೀ ಮುರಳಿ ಭೇಟಿ ನೀಡಿ ಪೂಜೆ ಸಲ್ಲಿಸಿದರು ಕ್ಷೇತ್ರದ ವತಿಯಿಂದ ಶ್ರೀ ಮುರಳಿ ಅವರನ್ನ ವಸ್ತ್ರ ಪ್ರಸಾದ ನೀಡಿ ಗೌರವಿಸಿದರು ನಂತರ ಮಾತನಾಡಿದ ಶ್ರೀ ಮುರಳಿ ನವರಾತ್ರಿ ಶುಭ ಸಂದರ್ಭದಲ್ಲಿ ಕರಾವಳಿಯ ದೇವಸ್ಥಾನಗಳಿಗೆ ಭೇಟಿ ನೀಡುತ್ತಾ ಇದ್ದೀನಿ ನಾನು ಬಾಲ್ಯದಲ್ಲಿ ಕಟೀಲಿಗೆ ಭೇಟಿ ನೀಡಿದ್ದೀನಿ ಇದೀಗ ಮತ್ತೆ ಅವಕಾಶ ಸಿಕ್ಕಿದೆ ಮುಂದಿನ ತಿಂಗಳು ಭಗೀರ ಚಿತ್ರ ಬಿಡುಗಡೆಯಾಗುತ್ತೆ ಅಂದ್ರು ಕರಾವಳಿಯ ನಟರು ಕನ್ನಡ ಚಿತ್ರರಂಗದಲ್ಲಿ ಮಿನುಕ್ತಾ ಇದ್ದಾರೆ ಈ ಬಗ್ಗೆ ಅತಿವ ಸಂತಸ ಇದೆ ತುಳು ಚಿತ್ರರಂಗ ಬೆಳಿತಾ ಇದೆ ಇನ್ನಷ್ಟು ಎತ್ತರಕ್ಕೆ ಬೆಳಿಬೇಕು ಕನ್ನಡ ಚಿತ್ರರಂಗದಂತೆ ತುಳು ಚಿತ್ರರಂಗವೂ ಮುಂದುವರಿಬೇಕು ಅಂದ್ರು ಬೆಳಗಾವಿ ತಾಲೂಕಿನ ಅಲಾರವಾಡ ಗ್ರಾಮದ ಬಳಿಯ ಹಲಗ ಮಚ್ಚೆ ಬೈಪಾಸ್ ರಸ್ತೆ ಕಾಮಗಾರಿ ವಿರೋಧಿಸಿ ರೈತರು ಪ್ರತಿಭಟನೆ ನಡೆಸಿದರು ರೈತರ ವಿರೋಧದ ನಡುವೆಯೂ ರಸ್ತೆ ಕಾಮಗಾರಿ ಪ್ರಾರಂಭ ಮಾಡುತ್ತಾ ಇದ್ದಂತೆ ಜಮಾಯಿಸಿದ ರೈತರಿಂದ ತೀವ್ರ ವಿರೋಧ ವ್ಯಕ್ತವಾಯಿತು ತಕ್ಷಣವೇ ಕಾಮಗಾರಿ ನಿಲ್ಲಿಸಬೇಕು ಅಂತ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳ ಜೊತೆಗೆ ರೈತರು ವಾಗ್ವಾದ ನಡೆಸಿದರು ರೈತ ಮುಖಂಡ ರಾಜು ಮರವೆ ಎಂಎಸ್ ಮುಖಂಡ ಶ್ರೀರಾಮ್ ಸೇನೆ ಅಧ್ಯಕ್ಷ ರಮಾಕಾಂತ ಕೊಂಡುಸ್ಕರ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು ಅಕ್ರಮ ಒತ್ತುವರಿ ತೆರವು ಭೂತಕ್ಕೆ ಕೊಪ್ಪ ತಾಲೂಕಿನ ಮೇಗೂರು ಗ್ರಾಮದಲ್ಲಿ ಎರಡನೇ ಬಲಿಯಾಗಿದೆ 28 ವರ್ಷದ ಕರುಣಾಕರ್ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಬ್ಯಾಂಕ್ ಹಾಗೂ ಸೊಸೈಟಿ ಜೊತೆ ಕೈಸಾಲ ಮಾಡಿಕೊಂಡಿದ್ದ ಕರುಣಾಕರ್ ಮಗಳ ಮದುವೆ ಹಾಗೂ ಸಾಲ ತೀರಿಸೋದಕ್ಕೆ ಜಮೀನಿನ ಮೇಲೆ ಅವಲಂಬನೆಯಾಗಿದ್ರು ಒಂದು ತಿಂಗಳಿಂದ ಒತ್ತುವರಿ ತೆರವು ಭೂತ ಮಲೆನಾಡಿಗರನ್ನ ಕಿತ್ತು ತಿಂತಿದೆ ಜೈಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್